ನಾನು ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಮುಂಬೈಯಿಂದ ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯವರ ಕವನ ವಾಚನದ ಆಹ್ವಾನಕ್ಕೆ ಗದೆಯಂತರಾಳದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಸ್ವರಚಿತ ಕವನವೊಂದನ್ನು ವಾಚಿಸ್ತಾ ಇದ್ದೇನೆ. ಕವನದ ಶೀರ್ಷಿಕೆ ತವಕ ತಲ್ಲಣ. ನಿಸರ್ಗದ ಚಿಲುವು ಚಿತ್ತಾರದ ಸೊಬಗು ಉಲ್ಲಾಸ ಸರಸ ಸಂಭ್ರಮಗಳ ತಂತಿ. ನಿಸರ್ಗದ ಚೆಲುವು ಚಿತ್ತಾರದ ಸೊಬಗು ಉಲ್ಲಾಸ ಸರಸ ಸಂಭ್ರಮಗಳ ತಂತಿ. ಮತ್ತಷ್ಟು ಹೊಸ ಬೆಳಕು ಮನಸ್ಸಿಗೆ ಮುದ ಬುದ್ಧಿಗೆ ಹದ. ಬೇವು ಬೆಲ್ಲದ ಸಿಹಿ ಕಹಿ ನೆನಪುಗಳ ಮಾಧುರ್ಯದ ಮೆಲುಕು. ಬೇವು ಬೆಲ್ಲ ಸಿಹಿ ಕಹಿ ನೆನಪುಗಳ ಮಾಧುರ್ಯದ ಮೆಲುಕು. ನಿಸರ್ಗದ ಚೆಲುವು ಚಿತ್ತಾರದ ಸೊಬಗು. ಮೂಡಿ ಬರುತ್ತಿದೆ ಹೊಸತನ ಸುಲಭಗೊಳಿಸುವ ಜೀವನ. ಕರೆ ಇಲ್ಲ ಕೂಗಿಲ್ಲ ಮತ್ತದೇ ಮೌನ. ಮಿತಿಮೀರಿ ಮನರಂಜನೆಯ ಔತಣ. ಆಚಾರ ವಿಚಾರ ಪದ್ಧತಿ ಎಲ್ಲ ನವನವೀನ. ಸೃಷ್ಟಿಸುತ್ತಿದೆ ಜಗದ ತಲ್ಲಣ. ಹುಮ್ಮನಸಿನ ಯುವ ಮನಕ್ಕೆ ಅನುದಿನವು ತವಕ ತಲ್ಲಣ. ವರ್ತಮಾನದ ಸಂಘರ್ಷಕ್ಕೂ ಮನಸ್ಸು ಹರಿದ ಗೋಣಿಚೀಲ. ಬಾಳು ಚೂರಾದ ಕನ್ನಡಿ. ಅವಸರದ ಹೆಜ್ಜೆಗಳು ಸಂಚಲನವಾಗದ ಹೊರತು ರುದ್ರಭೂಮಿಗಳ ರೌದ್ರಾವತಾರಕ್ಕೆ ನಾಚುತ್ತಿದೆ ಲಾಲಿ ಹಾಡುತ್ತಿದೆ ತೂಗುಗತ್ತಿಯ ದೀಪ. ಕಾಲ ಎಂದೆಂದಿಗೂ ನಂದಿ ಹೋಗದ ನಂದಾದೀಪ. ಯಾರಿಂದ ಯಾತಕೆ ಎಂಬ ಪ್ರಶ್ನೆಯೊಳಗೆ ಬಂದಿದೆ ಸುಕ್ಕು ಚರ್ಮ ಬತ್ತಿದ ಕಂಗಳಲ್ಲಿ ವಾತ್ಸಲ್ಯ ತುಂಬಿಕೊಂಡು ಕಾಯೋ ಮುದಿಜೀವ. ನಾಲ್ಕೈದು ಮನೆಗಳಿದ್ದ ನಮ್ಮ ನಿಮ್ಮೆಲ್ಲರ ಊರು ಸಿಡಿದು ನಲವತ್ತೈವತ್ತಾದ ಮನೆಯೊಳಗಿಂದ ಒಂದೊಂದು ಮುದಿಜೀವ ಸಾಯುವ ಮೊದಲು ನಮ್ಮವರು ಇಂದಲ್ಲ ನಾಳೆ ಬಂದೇ ಬರುವರೆಂಬ ಭರವಸೆಯ ಮೇಲೆ ಬದುಕು ಸಾಗಿಸುವ ಆ ಪರಿಯ ಕಂಡೆ ತವಕ ತಲ್ಲಣದ. ವಂದನೆ. ನಮಸ್ತೆ. ಹೆಗ್ಗಡೆ ಸ್ಟುಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅದ್ವಿತಿ ಶೆಟ್ಟಿ. ಹೆಗ್ಗದೆ ಸ್ಟುಡಿಯೋ ಅನ್ನೋ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.